ಮೀನುಗಳು ನೋಡುವುದಕ್ಕೆ ತುಂಬಾನೇ ಸುಂದರವಾಗಿ ಕಾಣುವ ಜೀವಿಗಳು. ಇದರಿಂದ ಮನೆಗಳಲ್ಲಿ ಹಾಗೂ ಆಫೀಸ್ಗಳಲ್ಲಿ ಕೂಡ ಈ ಮೀನುಗಳನ್ನ ಸಾಕ್ತಾರೆ. ನಿಜ ಹೇಳಬೇಕು ಅಂದ್ರೆ ಮನೆಯಲ್ಲಿ ಸಾಕುವ ಮೀನುಗಳಿಗಿಂತ ಸಮುದ್ರದಲ್ಲಿ ಈಜುತ್ತಿರುವ ಮೀನುಗಳನ್ನ ನೋಡಿದ್ರೆ ತುಂಬಾ ಸುಂದರವಾಗಿ ಕಾಣ್ತವೆ. ಅದೇ ರೀತಿ ಸಮುದ್ರದಲ್ಲಿ ತುಂಬಾ ವಿಚಿತ್ರವಾಗಿ ಕಾಣುವ ಮೀನುಗಳು ಕೂಡ ಜೀವಿಸುತ್ತಿವೆ. ಉದಾಹರಣೆಗೆ ಆನೆಯ ರೀತಿ ಮುಖವನ್ನ ಹೊಂದಿರುವ ಮೀನುಗಳು ಕೂಡ ಸಮುದ್ರದಲ್ಲಿ ಜೀವನ ಮಾಡುತ್ತಿವೆ. ಈ ರೀತಿಯ ತುಂಬಾ ವಿಚಿತ್ರವಾದ ನೀವು ಎಂದು ನೋಡಿರದ 10 ಮೀನುಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಸೋ ಮಿಸ್ ಮಾಡದೆ ಈ ವಿಡಿಯೋವನ್ನ ಎಂಡ್ ವರೆಗೂ ನೋಡಿ. ಅದಕ್ಕೂ ಮೊದಲು ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫರ್ಮೇಷನ್ ನಿಮಗೆ ಇಷ್ಟವಾದ್ರೆ ಮಾತ್ರ ಒಂದು ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಟ್ಟಿನಲ್ಲಿ ಏನಾದರೂ ಒಂದು ರಿಯಾಕ್ಟ್ ಮಾಡಿ. ಯಾವ ರೀತಿ ಕಾಂಟೆಂಟ್ ಮಾಡಬೇಕು ಅಂತ ನನಗೆ ಒಂದು ಐಡಿಯಾ ಬರುತ್ತೆ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಂಬರ್ 1, ಬರಿಲೆ ಫಿಶ್. ಈ ಮೀನು ಸಮುದ್ರದ ತುಂಬಾ ಆಳದಲ್ಲಿ ಜೀವಿಸುತ್ತೆ. ಇದೇ ಕಾರಣಕ್ಕೆ ಮೀನುಗಾರರ ಬಲೆಗೆ ಕೂಡ ಇದು ಅಷ್ಟು ಸುಲಭವಾಗಿ ಬೀಳೋದಿಲ್ಲ. ಇಲ್ಲಿವರೆಗೂ ಈ ಮೀನುಗಳು ಅಟ್ಲಾಂಟಿಕ್ ಓಷನ್ ಹಾಗೂ ಇಂಡಿಯನ್ ಓಷನ್ ಅಲ್ಲಿ ಮಾತ್ರ ಕಂಡು ಬಂದಿವೆ. ನೋಡೋದಕ್ಕೆ ಈ ಫಿಶ್ ನಾರ್ಮಲ್ ಫಿಶ್ ಗಳಿಗಿಂತ ತುಂಬಾ ಯೂನಿಕ್ ಆಗಿ ಕಾಣುತ್ತೆ. ಯಾಕಂದ್ರೆ ಈ ಫಿಶ್ ನ ಮುಂದೆ ಕಾಣುವ ಎರಡು ಕಣ್ಣುಗಳು ನಿಜವಾದ ಕಣ್ಣುಗಳು ಅಲ್ಲ, ಜಸ್ಟ್ ಕಣ್ಣುಗಳ ರೀತಿ ಕಾಣುತ್ತೆ ಅಷ್ಟೇ. ಇದರ ನಿಜವಾದ ಕಣ್ಣುಗಳು ಇದರ ತಲೆ ಮೇಲೆ ಇವೆ. ನೀವು ಗಮನವಿಟ್ಟು ನೋಡಿದ್ರೆ ಈ ಫಿಶ್ ನ ತಲೆಭಾಗ ಟ್ರಾನ್ಸ್ಪರೆಂಟ್ ಆಗಿ ಕಾಣುತ್ತೆ. ನೀವು ತುಂಬಾ ಸುಲಭವಾಗಿ ತಲೆ ಒಳಗಡೆ ಇರುವ ಅಂಗಗಳನ್ನ ನೋಡಬಹುದು. ನಾರ್ಮಲ್ ಆಗಿ ಮೀನುಗಳು ತಮ್ಮ ಮುಂದೆ ಕಾಣುವ ದೃಶ್ಯವನ್ನ ಮಾತ್ರ ನೋಡಬಲ್ಲವು, ಆದ್ರೆ ಈ ಮೀನು ಮಾತ್ರ ಮುಂದೆ ಹಾಗೂ ಮೇಲೆ ಎರಡು ಕಡೆ ಕೂಡ ನೋಡಬಲ್ಲದು. ಈ ಮೀನು ತನ್ನ ಆಹಾರಕ್ಕಾಗಿ ತುಂಬಾ ಕಷ್ಟಪಡೋದಿಲ್ಲ. ಸಮುದ್ರದಲ್ಲಿರುವ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಅನ್ನ ತಿಂದು ಹೊಟ್ಟೆ ತುಂಬಿಸಿಕೊಳ್ಳುತ್ತೆ. ನಂಬರ್ 2, ಸ್ಟಾರ್ ಗ್ಯಾಜರ್ ಫಿಶ್. ಈ ಫಿಶ್ ಯಾಕೆ ಅಷ್ಟೊಂದು ಯೂನಿಕ್ ಅಂದ್ರೆ, ನಾರ್ಮಲ್ ಫಿಶ್ ಗಳು ತಮ್ಮ ಬೇಟೆಗಾಗಿ ಹೆಚ್ಚು ಬುದ್ಧಿವಂತಿಕೆಯನ್ನ ಬಳಸುವುದಿಲ್ಲ, ಆದ್ರೆ ಈ ಮೀನು ಮಾತ್ರ ತುಂಬಾ ಬುದ್ಧಿವಂತಿಕೆಯಿಂದ ಬೇಟೆಯಾಡುತ್ತೆ. ಅದು ಹೇಗೆ ಅಂದ್ರೆ, ಮೊದಲಿಗೆ ಈ ಮೀನು ತನ್ನ ಬಾಡಿಯನ್ನ ಮಣ್ಣಿನೊಳಗೆ ಬಚ್ಚಿಟ್ಟುಕೊಳ್ಳುತ್ತೆ, ಮೂಗು ಮತ್ತು ಬಾಯನ್ನ ಮಣ್ಣಿನಿಂದ ಹೊರಗಡೆ ಇಡುತ್ತೆ. ಗಮನವಿಟ್ಟು ನೋಡಿದಾಗ ಮಾತ್ರ ಇಲ್ಲಿ ಒಂದು ಮೀನು ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ರೀತಿ ತನ್ನ ಬೇಟೆಯನ್ನ ಕಾಯುತ್ತಾ ಇರುತ್ತೆ. ತನ್ನ ಬೇಟೆ ಹತ್ತಿರಕ್ಕೆ ಬಂದ ತಕ್ಷಣ ತುಂಬಾ ವೇಗವಾಗಿ ಹಿಡಿದುಕೊಳ್ಳುತ್ತೆ. ಇದರ ವೇಗವನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಈ ಮೀನುಗಳು ಹೆಚ್ಚು ಆಳವಾಗಿರುವ ಪ್ರದೇಶದಲ್ಲಿ ಮಾತ್ರ ಜೀವಿಸುತ್ತೆ. ಇಷ್ಟೊಂದು ಯೂನಿಕ್ ಆಗಿರೋದ್ರಿಂದ ಈ ಮೀನಿನ ಮೇಲೆ ವಿಜ್ಞಾನಿಗಳು ರಿಸರ್ಚ್ ಅನ್ನ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಇದು ಒಂದು ವಿಷಪೂರಿತ ಮೀನು, ಆದ್ರೂ ಕೂಡ ಕೆಲವರು ಈ ಮೀನಿನಲ್ಲಿರುವ ವಿಷಪೂರಿತ ಭಾಗಗಳನ್ನ ರಿಮೂವ್ ಮಾಡಿ ಇದನ್ನ ತಿಂತಾರೆ. ನಂಬರ್ 3, ಜಾ ಫಿಶ್ ಸ್ಪೈಸಿಸ್. ಈ ಮೀನು ನೋಡುವುದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ. ಈ ಮೀನಿನಲ್ಲಿರುವ ಯೂನಿಕ್ನೆಸ್ ಏನು ಅಂದ್ರೆ, ಇದು ಪ್ರೆಗ್ನೆಂಟ್ ಆಗಿದ್ದಾಗ ತುಂಬಾ ವಿಚಿತ್ರವಾದ ಕೆಲಸಗಳನ್ನ ಮಾಡುತ್ತೆ. ಈ ಮೀನು ತನ್ನ ಮೊಟ್ಟೆಗಳನ್ನ ಸಿಕ್ಕ ಸಿಕ್ಕ ಜಾಗದಲ್ಲಿ ಇಡೋದಿಲ್ಲ. ಮೊಟ್ಟೆಗಳಿಂದ ಮರಿಗಳು ಹೊರಗಡೆ ಬರುವವರೆಗೂ ಮೊಟ್ಟೆಗಳನ್ನ ತನ್ನ ಬಾಯಲ್ಲೇ ಇಟ್ಕೊಂಡಿರುತ್ತೆ. ಹೆಣ್ಣು ಮೀನುಗಳು ಮೊಟ್ಟೆಗಳನ್ನ ಇಟ್ಟು ಆ ಮೊಟ್ಟೆಗಳ ಜವಾಬ್ದಾರಿಯನ್ನ ಗಂಡು ಮೀನುಗಳಿಗೆ ಕೊಡುತ್ತೆ. ಆಗಿನಿಂದ ಗಂಡು ಮೀನಿನ ಕೆಲಸ ಶುರುವಾಗುತ್ತೆ. ಆ ಮೊಟ್ಟೆಗಳಿಂದ ಮರಿಗಳು ಹೊರಗಡೆ ಬರುವುದಕ್ಕೆ ಹೆಚ್ಚು ಕಡಿಮೆ 8 ರಿಂದ 10 ದಿನಗಳ ಸಮಯ ಹಿಡಿಸುತ್ತೆ. ಅಷ್ಟು ದಿನಗಳವರೆಗೂ ಮೊಟ್ಟೆಗಳನ್ನ ತನ್ನ ಬಾಯಲ್ಲೇ ಇಟ್ಕೊಂಡಿರುತ್ತೆ, ಜೊತೆಗೆ ಮೊಟ್ಟೆಗಳಿಂದ ಮರಿಗಳು ಹೊರಗಡೆ ಬರುವವರೆಗೂ ಉಪವಾಸ ಇರುತ್ತೆ. ನಂಬರ್ 4, ಆಂಗ್ಲರ್ ಫಿಶ್. ನಿಮ್ಗೆ ಆನಿಮೇಟೆಡ್ ಮೂವಿ ನೋಡೋದಕ್ಕೆ ಇಷ್ಟನಾ? ಹಾಗಿದ್ರೆ ನಿಮ್ಮಲ್ಲಿ ತುಂಬಾ ಜನ ಫೈಂಡಿಂಗ್ ನೀಮೋ ಅನ್ನೋ ಮೂವಿಯನ್ನ ಖಂಡಿತ ನೋಡಿರ್ತೀರ. ಈ ಮೂವಿಯಲ್ಲಿ ಭಯಂಕರವಾದ ಒಂದು ಮೀನನ್ನ ತೋರಿಸ್ತಾರೆ. ಆದ್ರೆ ಇಂತಹ ಒಂದು ಮೀನು ನಿಜವಾಗ್ಲೂ ಸಮುದ್ರದಲ್ಲಿ ಜೀವಿಸುತ್ತಿದೆ. ಈ ಮೀನಿನ ಹೆಸರು ಆಂಗ್ಲರ್ ಫಿಶ್, ಜೊತೆಗೆ ಪ್ರಪಂಚದ ಅತಿ ವಿಕಾರವಾಗಿರುವ ಮೀನು ಅಂತ ಕೂಡ ಕರೀತಾರೆ. ಈ ಮೀನನ್ನ ನೋಡಿದ್ರೆ ನಿಮ್ಗೂ ವಿಕಾರವಾದ ಮೀನು ಅಂತ ಅನ್ಸುತ್ತಾ? ಕಾಮೆಂಟ್ ಮಾಡಿ. ನನಗೆ ವಿಕಾರದ ಜೊತೆ ಈ ಮೀನನ್ನ ನೋಡಿದ್ರೆ ಭಯ ಕೂಡ ಆಗ್ತಿದೆ. ನಂಬರ್ 5, ಎಲ್ಮೆ ಟಾರ್ಚಿನ್. ಇದರ ಹೆಸರನ್ನ ಕೇಳಿದ ತಕ್ಷಣ ಇದು ಎಷ್ಟು ವಿಚಿತ್ರವಾಗಿ ಕಾಣುವ ಜೀವಿ ಅಂತ ನಿಮ್ಗೆನೆ ಅರ್ಥವಾಗುತ್ತೆ. ಈ ಜೀವಿ ನೋಡೋದಕ್ಕೆ ಒಂದು ಹೆಲ್ಮೆಟ್ ರೀತಿ ಕಾಣುತ್ತೆ. ಇದರಿಂದ ಈ ಜೀವಿಯನ್ನ ಹೆಲ್ಮೆಟ್ ಟಾರ್ಚಿನ್ ಅಂತ ಕರೀತಾರೆ. ಇದು ಡೀಪ್ ಪರ್ಪಲ್ ಕಲರ್ ಅನ್ನ ಹೊಂದಿದೆ. ಮೇಲಿಂದ ನೋಡಿದ್ರೆ ರೌಂಡ್ ಶೇಪ್ ನಲ್ಲಿ ಒಂದು ಚಿಕ್ಕ ಬಾಲ್ ಸೈಜ್ ನಷ್ಟಿರುತ್ತೆ. ಈ ಜೀವಿಯ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ, ಇದು ನೀರಿನಲ್ಲಿ ತೇಲುವುದಿಲ್ಲ, ಕಲ್ಲುಗಳಿಗೆ ಅಂಟಿಕೊಂಡು ಇರುತ್ತೆ. ತುಂಬಾ ನಿಧಾನವಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣಿಸುತ್ತೆ. ಈ ಜೀವಿಗಳು ಹೆಚ್ಚು ಕಡಿಮೆ 200 ವರ್ಷಗಳವರೆಗೂ ಜೀವಿಸಬಲ್ಲವು. ಇವು ಹೆಚ್ಚಾಗಿ ಸಮುದ್ರದ ತೀರದಲ್ಲಿ ಕಂಡು ಬರ್ತವೆ. ನಂಬರ್ 6, ಸಿ ಬನ್ನಿ. ಸಮುದ್ರದಲ್ಲಿ ಜೀವಿಸುವ ತುಂಬಾ ಕ್ಯೂಟ್ ಆದ ಜೀವಿ ಇದು. ಈ ಜೀವಿ ನೋಡೋದಕ್ಕೆ ಭೂಮಿ ಮೇಲೆ ಜೀವಿಸುವ ಮೊಲದ ರೀತಿ ಕಾಣುತ್ತೆ. ಇದರ ಕಿವಿಗಳು ಕೂಡ ಸೇಮ್ ಮೊಲದ ರೀತಿ ಆಕಾಶವನ್ನ ನೋಡ್ತಿದೆ. ಈ ಕಿವಿಗಳಿಂದ ಶಬ್ದವನ್ನ ಕೇಳುವುದರ ಜೊತೆಗೆ ಸಮುದ್ರದಲ್ಲಿ ಬರುವ ಅಲೆಗಳ ವೇಗವನ್ನ ಕೂಡ ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೊಂದಿದೆ. ಈ ಜೀವಿ ಮೇಲೆ ಯಾವುದಾದ್ರೂ ಜೀವಿ ಒಂದು ಬಾರಿ ಅಟ್ಯಾಕ್ ಮಾಡಿದ್ರೆ ಮತ್ತೆ ಅಟ್ಯಾಕ್ ಮಾಡುವ ಪ್ರಯತ್ನ ಮಾಡೋದಿಲ್ಲ. ಯಾಕಂದ್ರೆ ಈ ಜೀವಿಯಲ್ಲಿರುವ ವಿಷ ಅನ್ನೋದು ಸಮುದ್ರದಲ್ಲಿರುವ ಬೇರೆ ಜೀವಿಗಳಿಗೆ ತುಂಬಾ ಡೇಂಜರಸ್ ಆಗಿರುತ್ತೆ. ಆದ್ರೆ ಮನುಷ್ಯರಿಗೆ ಅಷ್ಟೊಂದು ಡೇಂಜರಸ್ ಅಲ್ಲ. ಯಾಕಂದ್ರೆ ಈ ಜೀವಿಯಲ್ಲಿ ಸಿಗುವ ಒಂದು ರೇರ್ ವಿಷ ಮನುಷ್ಯರಲ್ಲಿ ಕಂಡುಬರುವ ಕ್ಯಾನ್ಸರ್ ಕಾಯಿಲೆಯನ್ನ ಕೂಡ ವಾಸಿ ಮಾಡಬಹುದಂತೆ. ಅದಕ್ಕೆ ಇದರ ಮೇಲೆ ವಿಜ್ಞಾನಿಗಳು ಕೂಡ ಹೆಚ್ಚು ರಿಸರ್ಚ್ ಅನ್ನ ಮಾಡ್ತಿದ್ದಾರೆ. ನಂಬರ್ 7, ಫ್ಯಾನ್ ಟೂತ್ ಫಿಶ್. ಸಮುದ್ರದಲ್ಲಿ ಜೀವಿಸುವ ತುಂಬಾ ವಿಚಿತ್ರವಾದ ಮೀನು ಇದು. ಇದರ ದೇಹದ ಆಕಾರ ಹಾಗೂ ದೊಡ್ಡ ದೊಡ್ಡ ಹಲ್ಲುಗಳಿಂದ ಇದು ಯುನಿಕ್ ಆಗಿ ಕಾಣುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಈ ಮೀನು ತುಂಬಾ ದೊಡ್ಡದಾಗಿ ಕಾಣಬಹುದು, ಆದ್ರೆ ಇದು ತುಂಬಾ ಚಿಕ್ಕದಾಗಿರುತ್ತೆ. ಈ ಫೋಟೋದಲ್ಲಿ ನೀವು ನೋಡಬಹುದು ಇದು ಎಷ್ಟು ಚಿಕ್ಕದಾಗಿರುತ್ತೆ ಅಂತ. ಇಲ್ಲಿವರೆಗೂ ಸಿಕ್ಕ ಅತಿ ದೊಡ್ಡ ಫ್ಯಾನ್ ಟೂತ್ ಫಿಶ್ ನ ಸೈಜ್ ಬಂದು 6.3 ಇಂಚು. ನಾರ್ಮಲಿ ಈ ಮೀನುಗಳ ಸೈಜ್ ಬಂದು ಹೆಚ್ಚು ಕಡಿಮೆ
ಮೂರು ಇಂಚಿನ ವರೆಗೂ ಇರುತ್ತೆ ಆದ್ರೆ ಈ ಮೀನು ತುಂಬಾನೇ ಪವರ್ಫುಲ್ ಆಗಿರುತ್ತೆ ಎಷ್ಟು ಪವರ್ಫುಲ್ ಅಂದ್ರೆ ಇದರ ಆಕಾರಕ್ಕಿಂತ ಮೂರು ಪಟ್ಟು ಹೆಚ್ಚು ದೊಡ್ಡದಾಗಿರುವ ಜೀವಿಯನ್ನ ಕೂಡ ಇದು ಬೇಟೆಯಾಡಬಲ್ಲದು ಸಮುದ್ರದಲ್ಲಿ ತುಂಬಾ ರೇರ್ ಆಗಿ ಮಾತ್ರ ಈ ಮೀನುಗಳು ಕಾಣಿಸಿಕೊಳ್ಳುತ್ತವೆ ನಂಬರ್ 8 ಸ್ಟೋನ್ ಫಿಶ್ ಇದರ ಹೆಸರಲ್ಲೇ ಇದೆ ಇದು ನೋಡೋದಕ್ಕೆ ಕಲ್ಲಿನ ತರ ಕಾಣುತ್ತೆ ಅಂತ ಜೊತೆಗೆ ತುಂಬಾ ವಿಷಪೂರಿತವಾದ ಮೀನು ಕೂಡ ಇದು ಸಮುದ್ರದಲ್ಲಿರುವ ಕಲ್ಲುಗಳ ಪಕ್ಕದಲ್ಲಿ ಈ ಮೀನು ಇದ್ರೆ ಖಂಡಿತ ನಮಗೆ ಗುರುತಿಸೋದಕ್ಕೆ ತುಂಬಾನೇ ಕಷ್ಟವಾಗುತ್ತೆ ಈ ಮೀನುಗಳು ಇಂಡಿಯನ್ ಓಷನ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಾಣ ಸಿಗುತ್ತೆ ಈ ಮೀನುಗಳಿಂದ ಸಮುದ್ರದಲ್ಲಿ ಜೀವಿಸುವ ಕೆಲವು ಮೀನುಗಳಿಗೆ ಹಾಗೂ ಮನುಷ್ಯರಿಗೆ ಕೂಡ ಅಪಾಯವೇ ಬೈ ಮಿಸ್ಟೇಕ್ ನಲ್ಲಿ ಯಾರಾದರೂ ಈ ಮೀನಿನ ಮೇಲೆ ಕಾಲಿಟ್ರೆ ಅವರ ಕಥೆ ಮುಗಿತು ಯಾಕಂದ್ರೆ ಪ್ರಪಂಚದಲ್ಲಿರುವ ಅತ್ಯಂತ ವಿಷಪೂರಿತ ಮೀನುಗಳಲ್ಲಿ ಇದು ಕೂಡ ಒಂದು ಇದರ ವಿಷ ನಮ್ಮ ದೇಹವನ್ನ ಸೇರಿದ್ರೆ ಕೇವಲ ಒಂದೇ ಒಂದು ಗಂಟೆಯಲ್ಲಿ ನಾವು ಸಾವನ್ನಪ್ಪುತ್ತೀವಿ ಅಷ್ಟೊಂದು ವಿಷಕಾರಿಯಾಗಿರುತ್ತೆ ಈ ಮೀನು ಕಲ್ಲು ಅಂತಕೊಂಡು ಯಾರಾದರೂ ಇದರ ಮೇಲೆ ಕಾಲಿಟ್ರೆ ಇದರ ಮೇಲಿರುವ ಸ್ಪೈಕ್ಸ್ ಚುಚ್ಚಿಕೊಂಡು ವಿಷ ನಮ್ಮ ದೇಹ ಸೇರುತ್ತೆ ನಂಬರ್ 9 ಏಲಿಯನ್ ಫಿಶ್ ಈಗ ನಿಮಗೆ ತುಂಬಾ ವಿಚಿತ್ರವಾದ ಮೀನನ್ನ ತೋರಿಸ್ತೀನಿ ಇದರ ಕಣ್ಣುಗಳು ದೊಡ್ಡದಾಗಿ ಏಲಿಯನ್ ರೀತಿ ಕಾಣುತ್ತೆ 19 ವರ್ಷದ ಒಬ್ಬ ಹುಡುಗನಿಗೆ ಉತ್ತರ ನಾರ್ವೆಯಲ್ಲಿನ ದಂಡೋಯ ಅನ್ನೋ ಐಲ್ಯಾಂಡ್ ನಲ್ಲಿ ಈ ವಿಚಿತ್ರವಾದ ಮೀನು ಸಿಗುತ್ತೆ 800 ಮೀಟರ್ ಆಳವಾದ ನೀರಿನಲ್ಲಿ ಇದು ಕಾಣಿಸಿಕೊಳ್ಳುತ್ತೆ ಅಲ್ಲಿಂದ ಈ ಮೀನನ್ನ ಮೇಲೆ ತರಲು ಹೆಚ್ಚು ಕಡಿಮೆ 30 ನಿಮಿಷಗಳ ಸಮಯ ಹಿಡಿಸುತ್ತೆ ಈ ವಿಚಿತ್ರ ಮೀನಿನ ಫೋಟೋಸ್ ಹಾಗೂ ವಿಡಿಯೋಸ್ ಅನ್ನು ತೆಗೆದುಕೊಂಡು ಮತ್ತೆ ಈ ಮೀನನ್ನ ನೀರಿಗೆ ಬಿಡ್ತಾರೆ ನಂಬರ್ 10 ಎಲಿಫೆಂಟ್ ಫಿಶ್ ನೀವೆಂದು ಆನೆ ರೀತಿ ಕಾಣುವ ಮೀನನ್ನ ನೋಡಿರೋದಿಲ್ಲ ಈ ಮೀನುಗಳನ್ನ ಪೀಟರ್ ಎಲಿಫೆಂಟ್ ಫಿಶ್ ಅಂತ ಕೂಡ ಕರೀತಾರೆ ಇದರ ಮೂತಿ ನೋಡೋದಕ್ಕೆ ಸೇಮ್ ಆನೆಯ ಮೂತಿ ತರ ಕಾಣುತ್ತೆ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಈ ಮೀನಿಗೆ ಉದ್ದವಾದ ಸೊಂಡಲು ಇದೆ ಅಷ್ಟೇ ಅಲ್ಲ ಈ ಮೀನಿನ ಕಣ್ಣುಗಳು ಕೂಡ ಆನೆಯ ಕಣ್ಣುಗಳನ್ನ ಹೋಲುತ್ತೆ ಈ ಮೀನುಗಳನ್ನ ನೋಡಿದ ತಕ್ಷಣ ನಮಗೆ ಬರುವ ಡೌಟ್ ಇದು ಎಲಿಫೆಂಟ್ ಜೊತೆಗೆ ಸೇರಿದ ಮೀನು ಇರಬಹುದು ಅಂತ ಬಟ್ ಆ ರೀತಿ ಏನು ಇಲ್ಲ ಈ ಮೀನುಗಳು ಸೌತರ್ನ್ ಹಾಗೂ ಆಸ್ಟ್ರೇಲಿಯಾದಲ್ಲಿ ಕಾಣಿಸಿಕೊಳ್ಳುತ್ತವೆ ಈ ಮೀನು ಚಿಕ್ಕದಾಗಿದ್ದಾಗ ಮಾತ್ರ ಎಲಿಫೆಂಟ್ ರೀತಿ ಕಾಣುತ್ತೆ ದೊಡ್ಡದಾಗ್ತಾ ಇದ್ದಾಗೆ ಇದರ ಶೇಪ್ ಅನ್ನೋದು ಬದಲಾಗುತ್ತೆ 200 ಮೀಟರ್ ಆಳದಲ್ಲಿ ಮಾತ್ರ ಈ ಮೀನುಗಳು ಜೀವಿಸುತ್ತೆ ತುಂಬಾ ಅಂದ್ರೆ ತುಂಬಾ ರೇರ್ ಆಗಿ ಮಾತ್ರ ಈ ಮೀನುಗಳು ಕಾಣಿಸಿಕೊಳ್ಳುತ್ತವೆ ಸೋ ದಟ್ ವಾಸ್ ದಿ ಇನ್ಫೋ ಮೈ ಡಿಯರ್ ಥಿಂಕರ್ಸ್ ಇದರಲ್ಲಿ ನಿಮಗೆ ಇಷ್ಟವಾದ ಮೀನು ಯಾವುದು ಅಂತ ಕಾಮೆಂಟ್ ಮಾಡಿ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ